ಒಬ್ಬ ಶರಣ ಒಂದು ಅತಿ ಅದ್ಭುತವಾದ ವಚನ ಬರೀತಾನೆ. ಬಟ್ಟೆಗೊಂಡು ಹೋಗು ತಿಪ್ಪ ಮನುಜನಪ್ಪ, ಕಾಡಿಗಿಚ್ಚು ರಕ್ಕಸಿ ಕಾಡಾನೆಗಳು ನಾಲ್ಕು ದಸೆಯಲಟ್ಟುತ್ತ ಅದನ್ನು ಬರಕಂಡು ಬರದಿಂದ ಹೋಗಲಡಿಯದೆ ಬಾವಿ ಕಂಡು ತಲೆಯನೂರಿ ಬೀಳುವಲ್ಲಿ ಹಾವ ಕಂಡು ಇಲಿವ ಕಡಿಯುವ ಬಾಧೆಯಲ್ಲಿ ಜೇನು ಹುಳುಗಳು ಮೈಯನೂರುವಾಗ ಮೂಗಿನ ತುದಿಯಲ್ಲಿ ಬಂದು ಹನಿ ಬಂದು ಮೃದು ಬೀಳುವೆ. ಆ ಮಧುವಂ ಕಂಡು ಹಿಂದಪ್ಪ ದುಃಖವನ್ನೆಲ್ಲ ಸೇರಿಸೆ. ನಾಲಿಗೆ ತುದಿಯಲ್ಲಿ ವಿಚಾರಿಸಿ ನೋಡಿದರೆ ದುಃಖದಾಗರ. ಇದನ್ನರಿತು ಸಕಲ ವಿಷಯಗಳು ಸುಂಕವೆಂಟೆಂದು ನಿರ್ವಿಷಯನಾಗಿ ನಿಂದ ಚಿಮ್ಮಲಿಗೆಯ ಚಿನ್ನರಾಮ. ಒಂದು ವಚನ, ಇದನ್ನು ವ್ಯಾಖ್ಯಾನ ಮಾಡ್ತೀರಿ ಎಷ್ಟು ಅತಿ ಅದ್ಭುತವಾದ ವಚನ ಅಂದ್ರೆ, ಈ ಜೀವಾತ್ಮ ಅನ್ನತಕ್ಕಂಥವನ್ನ ಈ ಸೃಷ್ಟಿಯೊಳಗಡೆ ನಾವೆಲ್ಲರೂ ಬಂದಿದ್ದೇವೆ. ಬಂದು ಏನಾಗಿದ್ದೇವೆ, ನಾವು ಬಂದ ನಂತರ ಹೊರಟಿದ್ದೇವೆ, ನಾವು ಹೊರಟಿದ್ದೇವೆ, ಹೀಗೆ ನಡೆದಿದ್ದೇವೆ, ಹೀಗೆ ನಡ್ಕೊಂಡು ಹೊಂಟೀವಿ ನಾವೆಲ್ಲರೂ. ನೀವು ಸುಮ್ಮನೆ ಹೊಂಟಿದ್ದೀರಿ, ಎಲ್ಲರೂ ನಡ್ಕೊಂಡು ಹೊರಟಿದ್ದೀರಿ, ನಡ್ಕೊಂಡು ಹೊರಟಿರ್ತಕ್ಕಂಥವ್ರು ನೀವು. ಹೀಗೆ ಹೊರಟಿದ್ದೀರಿ, ದಾರಿಯಲ್ಲಿ ಹೋಗ್ತಾ ಇದ್ದೀರಿ, ಫ್ರಮ್ ಎಲ್ಲಿ ಹೋಗ್ತಾ ಇದ್ದೀರಿ, ಒಂದು ಕಾಡಿನಲ್ಲಿ ಹೋಗ್ತಾ ಇದ್ದೀರಿ. ಊಟಿ ಕಾಡಿನಲ್ಲಿ ಒಬ್ಬ ಮನುಷ್ಯ ಹೊರಟು ಬಿಟ್ಟಾನ ಸೃಷ್ಟಿಯ ಒಳಗಡೆ, ಹೀಗೆ ಹೊರಟಾನ, ನಡ್ಕೊಂಡು ಹೊಂಟಾನ, ಏನ ಅವನು ದಷ್ಟಪುಷ್ಟ, ಅವನು 40-45 ವರ್ಷದವನು, ಗಟ್ಟಿಮುಟ್ಟು ಮನಸ್ಸು, ಕಾಡಿನಲ್ಲಿ ಹೀಗೆ ನಡ್ಕೊಂಡು ಹೊಂಟಾನ. ನಡ್ಕೊಂಡು ಹೋಗ್ತಿರುವಂತ ಸಂದರ್ಭದಲ್ಲಿ ಏನಂದ್ರೆ, ಅವನ ಎದುರಿಗೆ ಒಟ್ಟು 6 ಹುಲಿಗಳು ಬಂದು ನಿಂತು ಬಿಟ್ಟವ. ಎದುರಿಗೆ 6 ಹುಲಿಗಳು ಬಂದು ಕೂಡಲೇ ನೀವ ಅಂತ, ಇದೇನು ದೊಡ್ಡ ಮಾತು, ಈ 6 ಹುಲಿಗಳು ಏನು ದೊಡ್ಡ ಮಾತು, ಆ ದಾರಿಗೆ ಹೋಗೋದು ಬಿಟ್ಟು ಈ ಹಿಂದಕ್ಕೆ ಓಡ್ಬಿಡೋಣ ಅಂತೇಳಿ ಇವ ಏನು ಮಾಡ್ದ ಸಿದ್ದಪ್ಪ, ಮುಂದಕ್ಕೆ ಹೋಗೋದು ಬಿಟ್ಟು ಹಿಂದಕ್ಕೆ ಓಡ್ಬಿಡ್ಬೇಕು ಅಂತ ವಿಚಾರ ಮಾಡ್ದ. 6 ಹುಲಿ ಬಿಟ್ಟ ಹಿಂದೆ ಹೋಗಬೇಕು ಅಂತ ಓಡ್ತಾನ. ಆ ಹಿಂದಿನ ರೋಡ್ ಎಬೋಟರ್ನ ತಗೊಂಡು ಹಿಂಗೆ ಓಡ್ಬೇಕಂತಾನೆ 8 ಆನೆಗಳು ಬಂದು ನಿಂತು ಬಿಟ್ಟವ. ವಾ, ಮುಂದೆ ಹೋಗಬೇಕಂತೀನಿ 6 ಹುಲಿಗಳು, ಹಿಂದೆ ಹೋಗಬೇಕೀನಿ ಅಂದ್ರೆ 8 ಆನೆಗಳು ನಿಂತದ. ಇವಾಂದ ಸಿದ್ದಪ್ಪ, ಏನು ದೊಡ್ಡ ಮಾತು, ಆ ಹುಲಿ ಏನು ಆನೆ ಏನು, ಮುಂದಕ್ಕೆ ಹಿಂದಕ್ಕೆ ಯಾಕೆ ಹೋಗ್ಬೇಕು, ಎಡಗಡೆಗೆ ಹೋಗ್ಬಿಡೋಣ ಅಂತೇಳಿ ಎಡಗಡೆಗೆ ಓಡಕ್ ಹೋಗ್ತದನ. ಇದ್ದಕ್ಕಿದ್ದಂತೆ ಕಾಡು ಹತ್ತಿ ಹುರ್ಕೊಂಡು ಬಿಟ್ಟಾರ, ಕಾಡ್ಗಿಚ್ಚು ಹತ್ತು ಬಿಟ್ಟದ. ಇನ್ನೇನು ಮುಂದೂ ಬೇಡ, ಹಿಂದೂ ಬೇಡ, ಎಡಕ್ಕೆ ಬೇಡ, ಬಲಕ್ಕೆ ಹೋಗೋಣ ಅಂತ ನೋಡ್ತಾನ. ಬ್ರಹ್ಮರಾಕ್ಷಸಿ ನಿಂತು ಬಿಟ್ಟಾಳ. ವಾಹ್, ಇವಾಂದ ಸಿದ್ದಪ್ಪ, ಏ ಯಾವ ಹುಲಿ, ಯಾವ ಆನೆ, ಯಾವ ಕಾಡ್ಗಿಚ್ಚು, ಯಾವ ಬ್ರಹ್ಮರಾಕ್ಷಸಿ ಅಂದ. ಹಿಂಗ ಹಿಂಗ ನೋಡ್ದ, ಇನ್ನು 4 ದಿಕ್ಕು ಉಳಿದದಲ್ಲ, ಆಗ್ನೇಯ ನೈಋತ್ಯ ವಾಯುವ ಈಶಾನ್ಯ. ಟೆಕ್ನಿಕಲ್ ಇದು ಮನುಷ್ಯನ ಟೆಕ್ನಿಕಲ್. ಆಗ್ನೇಯ ನೈಋತ್ಯ ವಾಯುವ ಈಶಾನ್ಯ, ಆನೆ ವಾಯು ಮರ್ತು ಬಿಟ್ರೆ ಹಿಂಗೆ ಇಟ್ಕೊಂಬಿಡ್ರಿ ಹುಡುಗರು, ಆನೆ ವಾಯು. ಈ ಆನೆ ಅಗ್ನೇಯದಲ್ಲಿ ಹೋಗ್ಬಿಡೋಣ ಅಂತೇಳಿ ಹಿಂಗ ತಿರುಗಿ ನೋಡ್ತಾನ. ದೊಡ್ಡದೊಂದು ಆಲದ ಮರ ನಿಂತದ, ಅದ್ರ ಕೆಳಗಡೆ ಒಂದು ದೊಡ್ಡ ಬಾವಿ ಅದ ಪಕ್ಕದಲ್ಲಿ. ಆಲದ ಮರದಾಗ ಬಳ್ಳಿ ಹೀಗೆಲ್ಲಾಡ್ಕೊಂಡು ಬಿದ್ದದ. ಸಿದ್ದಪ್ಪ ಅಂದ, ಹುಲಿ ಏನು ದೊಡ್ಡ ಮಾತು, ಆನೆ ಏನು ದೊಡ್ಡದು, ಕಾಡ್ಗಿಚ್ಚಿ ಏನು, ತಾಪತ್ರ ಏನು ದೊಡ್ಡ ಮಾತು, ಹಿಂಗ ಹೋಗಿ ಇವ್ರನ್ನೆಲ್ಲರನ್ನು ದಾಟಿ ಈ ಬಳ್ಳಿ ಹಿಡ್ಕೊಂಡು ಈ ಬಾವಿ ಒಳಗಿಳಿದು ಬಿಟ್ರೆ ನಾನು ಉಳಿತೀನಿ ಅಂಥೇಳಿ ಬಳ್ಳಿ ಹಿಡ್ಕೊಂಡು ಬಾವಿ ಒಳಗಿಳಿಯಕ್ಕೆ ಹೋಗ್ತಾನ. ಬಾವಿ ಒಳಗೆ ಇಳಿದು ಬದುಕು ಬಿಡ್ತೀನಿ ಅಂತ ಇಳಿಯಕ್ಕೆ ಹೋಗ್ತಾನೆ. ಬಾವಿ ಒಳಗೆ ಇಳಿಬೇಕು ಅಂತಾನೆ, ಕೆಳಗಡೆ ಒಂದು ಘಟ ಸರ್ಪ ಬಾಯಿ ತಕ್ಕೊಂಡು ಕುಂದ್ಬಿಟ್ಟ. ನೋಡ್ರಿ ಮಜ, ಬಳ್ಳಿ ಹಿಡ್ದಾನ ಬಾವಿ ಒಳಗ ಇಳದಾನ, ಬಳ್ಳಿ ಹಿಡ್ಕೊಂಡು ಬಾವಿ ಒಳಗೆ ಇಳದಾನ, ಘಟ ಸರ್ಪ ಹಿಂಗ ಬಾಯಿ ತಗೊಂಡು ಕುಂತದ. ಕುಂತಿರುವಂತ ಸಂದರ್ಭದಲ್ಲಿ ಹಿಂಗೇ ಹಿಡ್ಕೊಂಡು ಹಿಂಗೆ ತೇರಾಡ ಕತ್ತಾನ. ಹಿಂಗ ಸುಮ್ಮನೆ ಮೇಲ್ ನೋಡ್ತಾನ, ಒಂದು ಜೇನುಗೂಡು ಕಟ್ಟುಬಿಟ್ಟದ. ಅವಾಬಾಬಾಬಾಬಾ, ಏನು ಜೇನುಗೂಡು ಕಟ್ಟುಬಿಟ್ಟದ, ಗೊತ್ತಿಲ್ಲದಂಗೆ ಇಟ್ಕೊಂಡು ನಿಂತಾನ. ಒಂದು ಗಿಣಿ ಬಂದು ಜೇನುಗೂಡು ನಿಂಗೆ ಕುಕ್ಕಿ ಬಿಟ್ಟದ. ಜೇನು ತುಪ್ಪ ಇವನು ಮೂಗನ ಮ್ಯಾಗ ಬಿದ್ದು ನಾಲ್ಗೆ ಒಳಗೆ ನಕ್ಕತ್ತ. ಯಾರು ಸಿದ್ದಪ್ಪ? ಯಾವಾಗ ಜೇನು ತುಪ್ಪ ಮೂಗನ ಮ್ಯಾಲೆ ಬಿದ್ದು ನಾಲ್ಗೆ ಒಳಗೆ ನಕ್ಕತ್ತಾನ, ಆಹಾ ಅನ್ನ, ಹುಲಿನೂ ಮರ್ತ, ಆನೆನೂ ಮರ್ತ, ಕಾಡ್ಗಿಚ್ಚು ಮರ್ತ, ಬ್ರಹ್ಮರಾಕ್ಷಸಿನೂ ಮರ್ತ, ಬೇರಿಡ್ಕೊಂಡನ ಕೆಳಗಡೆ ಹಾವು ಮರ್ತಾನ, ಮೇಲ್ಗಡೆ ಮೂಗಿನ ಮ್ಯಾಗ ಜೇನುತುಪ್ಪ ಬಿದ್ದದ, ಆಹಾ ಹಾನಾಕತ್ತಾನ. ಬಳ್ಳಿ ಹತ್ತರಕ ಒಂದು ಕರಿಲಿ ಒಂದು ಬಿಳಿಲಿ ಬಂದು ಬಳ್ಳಿ ನಿಂಗೆ ಕಟ್ ಮಾಡಕತ್ತ.
ಹೆಂಗದ ನಿಮ್ಮ ಸಂಸಾರ, ಹೆಂಗದ ನಿಮ್ಮ ಮಧ್ಯದ ಸಂಸಾರ, ಹಿಂಗಿಡ್ಕೊಂಡನವ ಹಿಂಗಿಡ್ಕೊಂಡನ ಇಡ್ಕೊಂಡಿರುವಂತ ಸಂದರ್ಭದಲ್ಲಿ ಹಿಂಗನ ಜೇತುಪ್ಪ ದರ್ಶನ್ ಸುದೀಪ್ ಅನಕತನ. ಆ ಏನಿದರ ತಾತ್ಪರ್ಯ? ಜೀವಾತ್ಮ ಅನ್ನತಕ್ಕಂತ ವಸ್ತು ಈ ಜಗತ್ತಿಗೆ ನಡಿಲಿಕ್ಕೆ ಬಂದದ, ನಡಿಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಗೆದ್ದು ಬಿಡ್ತಾನೆ ಅಂತ ಮುಂದೆ ಹೋಗಿದ್ದಾನೆ. ಆರು ಹುಲಿಗಳು ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರ ಅನ್ನುವ ಆರು ಹುಲಿಗಳು ಎದುರಿಗೆ ನಿಂತದ, ಅದನ್ನ ಗೆಲ್ತಿ ನಿಂತ ಹಿಂದಕ್ಕೆ ಹೋಗ್ತಾನ. ಎಂಟು ಆನೆಗಳು ನಿಂತವ, ಕುಲಮದ ಛಲಮದ ರೂಪಮದ ವಿದ್ಯಾಮದ ತಪೋಮದ ರಾಜ್ಯಮದ ಅನ್ನತಕ್ಕಂತ ಎಂಟು ಆನೆಗಳು ನಡಿ. ಅದಕ್ಕೇನು ದೊಡ್ಡ ಮಾತಂದನ? ಎಡಕ್ಕೆ ಬಂದಾನ, ತಾಪತ್ರ ಎನ್ನತಕ್ಕಂತ ಕಾಡಿಗೆ ಹತ್ತದ, ಅದನ್ನು ಬಿಟ್ಟಾನ. ರಾಕ್ಷಸ ಎನ್ನತಕ್ಕಂತ ಮಾಯೆ ನಿಂತದ, ಇದನ್ನು ಗೆಲ್ತೀನಿ ಅಂತ ಹೇಳಿ ಆಯುಷ್ಯ ಅನ್ನತಕ್ಕಂತ ಬಳ್ಳಿಯನ್ನು ಹಿಡಿದುಕೊಂಡು ಸಂಸಾರ ಅನ್ನತಕ್ಕಂತ ಬಾವಿಯೊಳಗಿಳಿದಾನ. ಸಾವು ಅನ್ನುವ ಮೃತ್ಯು ದೇವತೆ ಸರ್ಪ ಎದ್ದು ಹಿಂಗೆ ಕುಂತದ. ಆದ್ರೂ ಈ ನನ್ನ ಮಗನ ಮೂಗಿನ ಮ್ಯಾಗ ಜೇನುತುಪ್ಪ ಬಿದ್ದು ಬಿಟ್ಟದ. ಮೊಬೈಲ್ ಬಿದ್ದದ, ಸ್ಯಾಮ್ಸಂಗ್ ಬಿದ್ದದ, ಕಂಪ್ಯೂಟರ್ ಬಿದ್ದದ, ಏನು ಸಾವಿರಾರು ಕ್ರಿಮಿಕೀಟಗಳು, ಎಲ್ಲೆಲ್ಲಿಂದ ತಂದಿರುವ ದೇವದುಂಬಿಗಳು ಜೇನುತುಪ್ಪ ಹಾಕಿಬಿಟ್ಟಾರ. ಹಿಂಗಿಡ್ಕೊಂಡು ನಿಂತಾನ. ಒಂದು ಕರಿ ಇಲ್ಲಿ ಬಿಲಿ ಹೇಳಿ ಅಂದ್ರೆ ಹಗಲು ಮತ್ತು ರಾತ್ರಿ ಅನ್ನತಕ್ಕಂಥದ್ದು ಬಳ್ಳಿ ಅನ್ನತಕ್ಕಂತ ಆಯುಷ್ಯವನ್ನ ಕಟ್ ಮಾಡಕತ್ತದ. ನಿನ್ನ ಆಯುಷ್ಯ ಕಟ್, ನಿನ್ನ ಆಯುಷ್ಯ ಕಟ್ ಅಂತಾನ. ಇವನ ಮೂಗಿನ ಮೇಲೆ ಬಿದ್ದು ಜೇನುತುಪ್ಪ ಮರ್ತಾನ. ಪುನಃ ಇರ್ತೀನಿ, ಪ್ಲಸರ್ ತಗೊಳ್ತೀನಿ, ಏನೋ ತಗೊಳ್ತೀನಿ, ಮನೆ ಕಡ್ತೀನಿ ಅಂತಾನೆ. ಕೆಳಗ್ ಬಿದ್ದದದು ಸರ್ಪ, ಬಾಯಿ ತಗೊಂಡ ಕುಂತದ. ಯಾವಾಗ ಬೀಳ್ತದ ಅಂತ, ಯಾವಾಗ ಬೀಳ್ತದಂತ ಗೊತ್ತಿಲ್ಲ. ಅದು ಯಾವ ಟೈಮಲ್ಲಿ ನಮ್ಮನ್ನ ತೆಗೆದುಕೊಂಡು ಹೋಗ್ತದೆ ಮರಣ ಅನ್ನುವುದು ಗೊತ್ತಿಲ್ಲ. ಜೋಳವಾಳಿಯು ನಾನಲ್ಲ, ವೇಳವಾಳಿಯು ನಾನಲ್ಲ, ಆಳು ಎಟ್ಟೊಡೆ ಆಳು ನಾನಲ್ಲ. ಮರಣವೇ ಮಹಾನವಮಿ ಕೇಳು ಕೂಡಲ ಸಂಗಮ ದೇವ. ಏನದು ಮರಣವೇ ಮಹಾನವಮಿ? ಹಿಂಗ ಮನುಷ್ಯನಿಗೆ ಎಂತ ಪ್ರಜ್ಞೆ ಕೊಡ್ತಾರೆ ನೋಡ್ರಿ ಶರಣರು, ಎಂತಹ ಅರಿವಿನ ಪ್ರಜ್ಞೆ ಕೊಡ್ತಾರೆ ಸಂಸಾರದೊಳಗೆ. ಆಯುಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ. ಕೂಡಿರ್ತ ಸತಿಸುತರು ತಮ ತಮಗೆ ತಿಳಿದಂತೆ ಹರಿದು ಹಂಚು ಹೋಗ್ತಾ ಇದ್ದಾರೆ. ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ. ಇದನ್ನೆಚ್ಚಿ ಕೆಡಬೇಡ, ಇದನ್ನೆಚ್ಚಿ ಕೆಡಬೇಡ, ಮರೆಯದೇ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ, ಇದನ್ನೆಚ್ಚಿ ಕೆಡಬೇಡ. ಅಲೆಕ್ಸಾಂಡರ್ ಇಡೀ ಜಗತ್ತನ್ನು ಸುತ್ತಿ ಬಂದ, ಭಾರತವನ್ನ ದಂಡಯಾತ್ರೆ ಮಾಡದ, ಸಾಯುವಂತ ಸಂದರ್ಭದಲ್ಲಿ ಮಂತ್ರಿಯನ್ನು ಕರೆದು ಹೇಳದ, ನಾನು ಸತ್ತರೂ ಸಾಯಬಹುದು, ನನ್ನ ಎರಡು ಕೈಗಳನ್ನು ಹೊರಗಡೆ ಇಟ್ಟು ಶವಯಾತ್ರೆ ಮಾಡು ಅಂತ ಹೇಳ್ದ. ಯಾಕೆ? ನಾನು ಬರುವಾಗ ಏನು ತಂದಿಲ್ಲ, ಹೋಗುವಾಗ ನಾನು ಏನು ತೆಗೆದುಕೊಂಡು ಹೋಗುವುದಿಲ್ಲ ಅಂತ. ಎದಕ್ಕೆ ಬಡದಾಡ್ತೀರಿ? ಅಣ್ಣ ತಮ್ಮದ್ರ ಕೋರ್ಟ್ನಲ್ಲಿ, ಅಕ್ಕ ತಂಗಿಯರ ಕೋರ್ಟ್ನಲ್ಲಿ, ಆಸ್ತಿ ಕೊಡಲಿಲ್ಲ ಅಂತ ಕೋರ್ಟ್ನಲ್ಲಿ, ಮಚ್ಚು ತಗೊಂಡು ಹೊಡೆಯೋದು, ಲಾಂಗ್ ತಗೊಂಡು ಹೊಡೆಯೋದು, ದಾರಿಯಲ್ಲಿ ಬರುವಾಗ ವಿಷ ಹಾಕೋದು, ಅನ್ನಕ್ಕೆ ವಿಷ ಹಾಕೋದು, ಹಾಲು ಕುಡಿದು ಮಕ್ಕಳೇ ಬದುಕಲಿಲ್ಲ, ವಿಷ ಕುಡಿದು ಮಕ್ಕಳು ಏನು ಬದುಕ್ಯಾರೆ ಈ ಜಗತ್ತಿನಲ್ಲಿ? ತಾಯಿ ಹಾಲು ಕುಡಿದವರು ನಾವು. ನೀವೆಲ್ಲರೂ ಇನ್ನು ಮೇಲೆ ಮನೆಯೊಳಗಡೆ ಗಲಾಟೆ ಮಾಡ್ಕೋಬೇಡ್ರಿ. ಅಣ್ಣ ಸೀರೆ ಕೊಡಲಿಲ್ಲ ಅಂತ ತಂಗಿ ಮುನಿಸ್ಕೊಳ್ಳೋದು, ನಾಗರ ಪಂಚಮಿ ಕರಿ ಕರೆದ್ರೆ ಕರೆದ ಬಿಟ್ಟರೆ ಬಿಟ್ಟ, ಆತನ ಪ್ರೀತಿ ದೊಡ್ಡದು, ಆತನ ಬದುಕು ದೊಡ್ಡದು, ಆತ ಕೊಟ್ರೆ ಕೊಟ್ಟ ಬಿಟ್ಟರೆ ಬಿಟ್ಟ. ಗಂಡ ಹೆಂಡತಿರು ಹೇಗಿರಬೇಕಂತಂದ್ರೆ ಹೊಂದಾಣಿಕೆಯಿಂದ ಬದುಕಬೇಕು. ನೀವು ಈ ಜಗತ್ತಿನಲ್ಲಿ ಗಂಡ ಹೆಂಡತಿರು ಬಹಳ ದೊಡ್ಡವರು, ನೀವು ದೊಡ್ಡವರು ಈ ಜಗತ್ತಿನಲ್ಲಿ ತಂದೆ ತಾಯಿ. ಸಂಸಾರದೊಳಗಡೆ ನೀವು ಯಾರೂ ಸಹ ಎದುರಬೇಕಾಗಿಲ್ಲ. ಮನಸ್ಸನ್ನು ಬಹಳ ಚೆನ್ನಾಗಿಟ್ಕೊಳ್ರಿ, ನೀವು ಗೆಲ್ತೀರಿ. ಇಂತಹ ಮನಸ್ಸು ನಿಮಗೆ ಬೇಕಾಗಿತ್ತು ಅಂದರೆ ಇಂತಹ ಮನಸ್ಸಿಗೆ ಬೋಧನೆ ಮಾಡುವ ಗುರು ಎಂಥವನಿರಬೇಕು? ಸಾಮಾನ್ಯವಾದವನು ಗುರು ಅಲ್ಲ. ಮಡಿಕೆ ಮಾಡುವರೆ ಮಣ್ಣೇ ಮೊದಲು, ತೊಡುಗೆ ಮಾಡುವಡೆ ಹೊನ್ನೇ ಮೊದಲು, ಶಿವ ಪಥವ ನರಿಯುವಡೆ ಗುರು ಪಥವೇ ಮೊದಲು, ಕೂಡಲ ಸಂಗಮ ದೇವ ನರಿಯುವಡೆ ಶರಣರ ಸಂಗವೇ ಮೊದಲು ಅನ್ನತಕ್ಕಂಥ ಮಾತನ್ನು ಗುರು ಬೇಕು. ಎಂತಹ ಗುರು? ಕರುಣೆ, ಸತ್ಕಲೆ, ಶಾಸ್ತ್ರಪ್ರಣತೆ, ಸುಮಕುತ್ವ, ಸುಗುಣ, ಸುಜ್ಞಾನ, ನಿರಾಸೆ, ಸೌಂದರತ್ವ, ಈ ಎಂಟು ಗುಣಗಳ ಕ್ವಾಲಿಟಿ ಕ್ವಾಂಟಿಟಿ ಇದ್ದವಂಥವನು ಗುರು ಬೇಕು. ಕ್ವಾಂಟಿಟಿ ಕ್ವಾಲಿಟಿ ಇರಬೇಕು. ಗುರು ಜಾತಿಯಿಂದ ಬರೋದಿಲ್ಲ, ಗುರು ಪೀಠದಿಂದ ಬರೋದಿಲ್ಲ, ಗುರು ಐಶ್ವರ್ಯದಿಂದ ಬರೋದಿಲ್ಲ. ಏನ್ ನೋಡ್ಬೇಕು? ಪೈಪೋಟಿ ನಾವುಗಳು ಸ್ವಾಮಿಗಳು
ಲೈನ್ ಹಚ್ಚಿ ಒಂದು ಕಾರ್ಯಕ್ರಮಕ್ಕೆ ಹೋಗೋತ್ತಿಗೆ ನೋಡ್ಬೇಕು ನಾವೆಲ್ಲ ಸ್ವಾಮಿಗಳು. ನೀ ಯಾವಾಗ ತಗೊಂಡೇ ಇಂಥ ಕಾರ್, ನೀ ಸಫಾರಿ ತಗೊಂಡ್ಯಾ, ನಾನು ಪಿಜೋರ್ ತಗೋತೀನಿ. ಇದು ಹೋರಾಟ ನಡೆದದ್ದು ಸ್ವಾಮಿಗಳು. ಎಲ್ಲಿವರೆಗೆ ಸ್ವಾಮಿಗಳು ವ್ಯವಹಾರದೊಳಗೆ ಹೋಗ್ತೀವಿ, ಸಮಾಜ ಕೆಡ್ತದ. ಸ್ವಾಮಿ ಬಡವನಾಗಿರಬೇಕು, ಭಕ್ತರು ಶ್ರೀಮಂತರಾಗಿ ಬದುಕಬೇಕು ಈ ಜಗತ್ತು. ಆದ್ರೆ ನೀವು ಕೇಳ್ಬೋದೇ ಸ್ವಾಮಿಗಳೇ ನೀವೇನು ದುಡ್ಡು ಮಾಡಿಲ್ವ ಅಂತ. ನನ್ನ ಹೆಸರಿನಲ್ಲಿ 5 ರೂಪಾಯಿ ಡಿಪಾಸಿಟ್ ನಿಜಗುಣಾನಂದ ಸ್ವಾಮೀಜಿ ಅಂತ ನೀವು ಇಡೀ ಥ್ರೂಔಟ್ ವರ್ಲ್ಡಲ್ಲಿ ಓಪನ್ ಮಾಡಿ ತೆಗೆದು ನೋಡ್ರಿ, ಏನಾದರೂ ಸಿಕ್ಕಿದ್ರೆ ಅವತ್ತೇ ಸ್ವಾಮಿತ್ವವನ್ನು ಬಿಟ್ಟು ಬಿಡುತ್ತೇನೆ ನಾನು. ಹಾಗಾದ್ರೆ ಹೆಂಗೆ ಮಾಡ್ತೀರಿ ಖರ್ಚು? ಮತ್ತು ಇಲ್ಲೇನ ಸಜ್ಜನ ಗುರುಗಳು ರಾಜು ಮತ್ತು ಅವ್ರ ಹತ್ರ ಇರೋ ರೊಕ್ಕ ಅಲ್ಲ ನಂದೇ, ನಿಮ್ಮ ಹತ್ರ ಇರೋದಲ್ಲ. ನನಗೆ ಯಾವಾಗ ಬೇಕು ಕೊಡ್ತೀರಿ, ಉಣಿಸ್ತೀರಿ, ತಿನ್ನಿಸ್ತೀರಿ, ಏನು ಬೇಕು ಕೊಡ್ತೀರಿ? ಕಾರು ನನ್ನ ಹೆಸರಿಗಿಲ್ಲ, ಯಾವುದು ನನ್ನ ಹೆಸರಿಗೆ ಇಟ್ಕೊಂಡಿಲ್ಲ. ಅಂದರೆ ಅಭಿಮಾನದಿಂದ ಹೇಳ್ತಾ ಇದ್ದೀನಿ ಅಂತಲ್ಲ. ಇವೆಲ್ಲವೂ ಬಿಟ್ಟಿದ್ರೆ ಪ್ರವಚನ ಮಾಡೋಕ್ಕೆ ಬರ್ತದೆ, ಅದನ್ನೆಲ್ಲ ಇಟ್ಕೊಂಡಿದ್ರೆ ಇಲ್ಲಿ ಬಂದು ಕೂರಕ್ಕೆ ಬರ್ತಿರ್ಲಿಲ್ಲ. ಸುಮ್ಮನೆ ಎಲ್ಲರೂ ಕಾಶ್ಮೀರ ಕನ್ಯಾಕುಮಾರಿ ತಿರುಗ್ತಿದ್ದೆ ಅನ್ನತಕ್ಕಂಥ ಮಾತನ್ನು. ಗುರುವಿನ ಹತ್ತಿರ ಶಿಷ್ಯ ಏನು ಕೇಳುತ್ತಾನೆ ಅಂದರೆ, ಎನ್ನ ಮತಿಗೆ ಮಂಗಳವನಿ. ಗುರುವಿನ ಹತ್ರ ಶಿಷ್ಯರು ಏನು ಬೇಡಬೇಕು ಅಂದರೆ ಜ್ಞಾನ ಅಷ್ಟೇ ಬೇಡಬೇಕು. ಹಾಗಾಗಿ ಅವರು ಪ್ರಾರಂಭದಲ್ಲಿ ಬರೀತಾರೆ, ಎನ್ನ ಮತಿಗೆ ಮಂಗಳವನಿತ್ತು ರಾಗದಿಂದ ಬೇಗ ಕೃಪೆಯಾಗು ಗುರುವೆ. ಅದರಲ್ಲೂ ಈ ಭಾರತ ದೇಶದಲ್ಲಿ ಗುರುಗಳಿಗೆ ತನ್ನದೇ ಆದಂತಹ ವಿಶಿಷ್ಟ ಸ್ಥಾನಗಳಿದೆ. ನಾನಾ ಪ್ರಕಾರದ ಗುರುಗಳಿದ್ದಾರೆ, ನಾನಾ ಪ್ರಕಾರದ ಧರ್ಮಗುರುಗಳಿದ್ದಾರೆ, ಧರ್ಮದ ಗುರುಗಳಿದ್ದಾರೆ, ಪೀಠಾಧಿಪತಿಗಳಿದ್ದಾರೆ, ಇತ್ತೀಚೆಗೆ ಜಾತಿಗೊಂದು ಗುರುಗಳು ಇದ್ದಾರೆ. ಆದರೆ ಗುರುವಿಗೆ ಯಾವುದೇ ರೀತಿಯಾದಂತಹ ಬಂಧನಗಳಿಲ್ಲ. ಬಂಧನದಲ್ಲಿ ಇರುವವನು ಗುರುವಲ್ಲ, ಜಾತಿಯಿಂದ ಗುರುತಿಸಿಕೊಳ್ಳುವವರು ಗುರುಗಳಲ್ಲ. ಜಾತಿ ಬಿಟ್ಟವನೇ ಗುರು, ಜಾತಿ ಹಿಡಿದವನು ಗುರುವಲ್ಲ. ಗುರುವಿಗೆ ಜಾತಿ ಇರೋದಿಲ್ಲ, ಜ್ಞಾನ ಮಾತ್ರ ಇರ್ತದೆ ಗುರುವಿನಲ್ಲಿ. ಹಾಗಾಗಿ ಮೈಲಾರ ಬಸವಲಿಂಗ ಶರಣರು ಇಲ್ಲಿ ಬಹಳ ಮುಖ್ಯವಾದ ಮಾತನ್ನು ಹೇಳ್ತಾರೆ, ಎನ್ನ ಮತಿಗೆ ಮಂಗಳವನಿತ್ತು ರಾಗದಿಂದ ಬೇಗ ಕೃಪೆಯಾಗು ಗುರುವೆ. ಗುರು ಅಂತ ಹೇಳಿದ್ರೆ ಬಹಳ ಅತಿ ಅದ್ಭುತವಾದಂಥ ಶಕ್ತಿ ಇರತಕ್ಕಂಥ ವ್ಯಕ್ತಿ ಅದು. ತೋರಲು ಮಾನವನಾದರೆ ಭಾವಿಸಲು ಹರರೂಪ ನೋಡ. ಪವಾಡ ಮಾಡುವವನು ಗುರು ಅಲ್ಲ, ಶಾಪ ಕೊಡುವವನು ಗುರು ಅಲ್ಲ. ಬಹಳ ಜನ ಗುರುಗಳು ಪವಾಡ ಮಾಡ್ತಾರೆ, ಬೂದಿ ಕೊಟ್ಟೆ. ಅವರು ಗುರುಗಳಲ್ಲ, ಅವರೆಲ್ಲ ಮಂತ್ರವಾದಿಗಳು. ಅತಿ ಅದ್ಭುತವಾದಂತಹ ಸ್ಥಾನ ಈ ಜಗತ್ತಿನಲ್ಲಿ ಯಾರಿಗಾದರೂ ಇದ್ರೆ ಅದು ಗುರುವಿಗೆ ಮಾತ್ರ. ನಾಮ ರೂಪ ಕ್ರಿಯೆ ಸ್ಥಳ ಮಠ ಪಂಥ ಧರ್ಮ ಜಾತಿ ಹೆಣ್ಣು ಗಂಡು ಅನ್ನುವ ಎಲ್ಲ ಭೇದವನ್ನು ತೊರೆದು ನಿಂತಿರುವಂತಹ ವ್ಯಕ್ತಿ ಯಾರು? ಅವನು ಗುರು. ಆ ಗುರುವಿನಲ್ಲಿ ಬಹಳ ಅತಿ ಅದ್ಭುತವಾದಂಥ ಶಕ್ತಿಗಳಿರುತ್ತದೆ. ಅವನಲ್ಲಿ ಮಾತ್ರ ಶಕ್ತಿ ಇರ್ತದೆ. ಜ್ಞಾನ ಪ್ರಧಾನವಾಗಿ ಸಾಧನೆ ಮಾಡಿದಂಥ ಗುರುವಿನಲ್ಲಿ ಮಾತ್ರ ಅಗಾಧವಾದ ಶಕ್ತಿಗಳಿದೆ. ಸಾಧನೆಗಳಲ್ಲಿ ಬಹಳ ವಿಭಿನ್ನ ಸಾಧನೆಗಳಿವೆ. ಹಾಗಾಗಿ ಈ ದೇಶದ ಮೂಲ ಮಂತ್ರವೇ ನಾವು ನೋಡ್ತೇವೆ, ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಇಷ್ಟು ಅತಿ ಅದ್ಭುತ. ಇವತ್ತು ನಾವು ಆ ಗುರುಗಳ ಅರ್ಥ ಮತ್ತು ವ್ಯಾಪ್ತಿಯನ್ನು ಕೇಳಿಸಿಬಿಟ್ಟಿದ್ದೀವಿ ನಾವೆಲ್ಲರೂ. ಊರಿಗೆ ದಾರಿಯನ್ನು ಆರು ತೋರಿದರೇನು? ದಾರಿ ಯಾರು ತೋರಿಸ್ತಾರೆ? ಅವರೆಲ್ಲರೂ ಗುರುಗಳೇ. ಹಾಗಾಗಿ ನಾನು ಮೊನ್ನೆ ಒಂದು ಮಾತನ್ನು ಹೇಳಿದೆ, ಒಬ್ಬ ಮನುಷ್ಯ ಪರಿಪೂರ್ಣತೆಯನ್ನು ಹೊಂದಬೇಕಾದರೆ ಮೊದಲನೆಯವಳು ತಾಯಿ, ಎರಡನೆಯವನು ಪ್ರಾಥಮಿಕ ಶಾಲಾ ಶಿಕ್ಷಕ, ಮೂರನೆಯವನು ಆಧ್ಯಾತ್ಮದ ಗುರು. ಬಹಳ ದೊಡ್ಡವನು ಆಧ್ಯಾತ್ಮದ ಗುರು. ಈ ಜಗತ್ತಿನಲ್ಲಿ ಎಲ್ಲ ಗುರುಗಳು ಸಿಗ್ತಾರೆ, ಆಧ್ಯಾತ್ಮದ ಗುರುಗಳು ಸಿಗೋದಿಲ್ಲ. ಊರಿನಲ್ಲಿ ಗುರುಗಳು ಸಿಗ್ತಾರೆ, ಕೇರಿನಲ್ಲಿ ಗುರುಗಳು ಸಿಗ್ತಾರೆ, ಮನೆ ಗುರುಗಳಿದ್ದಾರೆ, ಮನೆ ಹೊರಗಿನ ಗುರುಗಳಿದ್ದಾರೆ,
ಎಲ್ಲ ಕ್ರಿಯಾಮೂರ್ತಿಗಳು ಅಷ್ಟೇ, ಕ್ರಿಯಾಮೂರ್ತಿಗಳು, ಗುರುಗಳಲ್ಲ, ಕ್ರಿಯೆ ಮಾಡುವವರು. ಸತ್ತಾಗ ಬಂದು ಮಣ್ಣು ಮಾಡೋದು ಕ್ರಿಯೆ, ಹುಟ್ಟಿದಾಗ ನಾಮಕರಣ ಮಾಡೋದು ಕ್ರಿಯೆ, ಮದುವೆ ಮಾಡಿಸೋದು ಕ್ರಿಯೆ. ಗುರುಗಳಲ್ಲ ಅವರೆಲ್ಲರೂ, ಅವರೆಲ್ಲ ಕ್ರಿಯಾಮೂರ್ತಿಗಳು. ಗುರು ಅಂತ ಹೇಳಿದ್ರೆ ಬಹಳ ಅತಿ ಅದ್ಭುತವಾದಂತಹ ವ್ಯಕ್ತಿತ್ವವನ್ನು ಉಳ್ಳವನು ಯಾರು, ಅದು ಗುರು. ಈ ಇತ್ತೀಚಿನ ದಿನಮಾನ ಕಾಲದಲ್ಲಿ ಬ್ಯಾಟ್ರಿ ಹಾಕೊಂಡು ಹುಡುಕಬೇಕಾಗಿದೆ ಅಂತ ಗುರುಗಳನ್ನು, ನಮ್ಮನ್ನು ಹಿಡ್ಕೊಂಡು ಬ್ಯಾಟ್ರಿ ಹಾಕೊಂಡು ಹುಡುಕಬೇಕು ನಾವು ಗುರುಗಳು ಎಲ್ಲಿದ್ದಾರೆ ಅಂತ. ಎಲ್ಲೋ ಅಪರೂಪಕ್ಕೊಬ್ಬೊಬ್ರು, ಎಲ್ಲೋ ತಪೋವನದ ಕುಮಾರಸ್ವಾಮಿಗಳು, ಇತ್ತೀಚೆಗೆ ನಮ್ಮ ಕಣ್ಣಿಗೆ ಬೆಳಕಿಗೆ ಕಾಣುವಂಥ ಸಿದ್ದೇಶ್ವರ ಸ್ವಾಮಿಗಳು, ನಾವೆಲ್ಲ ವ್ಯವಹಾರದ ಗುರುಗಳಾಗಿದ್ದೇವೆ. ಹಾಗಾಗಿ ಈ ಭಾರತ ದೇಶದಲ್ಲಿ ಗುರು ಪರಂಪರೆ ಅಂತ ಹೇಳಿದ್ರೆ ನಾನು ಬಹಳ ದೊಡ್ಡ ಪರಂಪರೆ ಅದು. ಅದರಲ್ಲೂ ಶರಣ ಧರ್ಮದಲ್ಲಿ ಗುರುವಿಗೆ ಬಹಳ ದೊಡ್ಡ ಸ್ಥಾನ. ನಮ್ಮ ಧರ್ಮದಲ್ಲಿ ನೀವು ಇನ್ನೊಂದು ತಿಳ್ಕೊಳ್ಬೇಕು, ಇಲ್ಲಿ ಎಲ್ಲರೂ ಕೂತವರು, ನಮ್ಮ ಧರ್ಮ ಅಂತ ಶರಣ ಧರ್ಮ ಲಿಂಗಾಯತ ಧರ್ಮ ಅಂದ್ರೆ ನಿಮ್ಮ ತಲೆಯೊಳಗೆ ಮೊದಲು ಬರಬೇಕಾಗಿರ್ತಕ್ಕಂಥ ಇದು ಜಾತಿಯ ವಾಚಕ ಅಲ್ಲ ಅನ್ನೋದು ಗಮನ ಬರಬೇಕು. ಲಿಂಗಾಯತ ಅಂದ್ರೆ ಅದು ಜಾತಿಯ ವಾಚಕವಲ್ಲ. ಬಹಳ ಜನರಿಗೆ ಲಿಂಗಾಯತ ಅನ್ನೋದು ಜಾತಿ ವಾಚಕ ಆಗಿಬಿಟ್ಟಿದೆ. ಜಾತಿ ಅಲ್ಲ ಅದು, ಲಿಂಗಾಯತ ಅನ್ನೋದು ಜಾತಿಯೇ ಅಲ್ಲ. ಲಿಂಗ ಅಂದ್ರೆ ಈ ಸೃಷ್ಟಿಗೆ ಕರ್ತನಾಗಿರ್ತಕ್ಕಂಥ ಮೂಲ ಕರ್ತೃ ಯಾರು, ಅವನೇ ಪರಮಾತ್ಮ, ಅವನು ಲಿಂಗ. ಆ ಅಂತಹ ಲಿಂಗವನ್ನು ನನ್ನ ಆತ್ಮದಲ್ಲಿ ಇಟ್ಟುಕೊಂಡು ಎಲ್ಲರ ಜೊತೆಯಲ್ಲಿ ಪ್ರೀತಿ ಮಾಡುವವರು ನಾವೆಲ್ಲರೂ ಲಿಂಗಾಯತರೇ ಅನ್ನತಕ್ಕಂಥದನ್ನು ಬಹಳ ಚೆನ್ನಾಗಿ ಗಮನದಲ್ಲಿ ಇಟ್ಕೊಳ್ಳಬೇಕಾಗಿದೆ. ಎಲ್ಲೋ ಒಂದು ಕಡೆ ನೀವೆಲ್ಲರೂ ಅಕಸ್ಮಾತ್ ಏನ್ರಿ ಸ್ವಾಮಿಗಳು ಲಿಂಗಾಯತರ ಧರ್ಮ ಪ್ರವಚನ ಹೇಳಕತ್ತಾರಂತ, ಬೇರೆ ಸಮುದಾಯದವರು ಅರ್ಥೈಸ್ಕೊಳ್ಬೇಡಿ. ಇಲ್ಲಿ ಯಾರು ಲಿಂಗ ಕಟ್ಟಿದವರು ಲಿಂಗಾಯತರಲ್ಲ, ಅದು ವೇ ವರ್ಷಿಪ್, ಅದು ವರ್ಷಿಪ್, ಅದು ಲಿಂಗ. ಲಿಂಗಾಯತ ಅಂತ ಹೇಳಿದ್ರೆ ಜಾತಿಯನ್ನ ಮೀರಿರ್ತಕ್ಕಂಥ ಶಬ್ದ ಅದು. ಇಲ್ಲಿ ಲಿಂಗಾಯತ ಧರ್ಮದ ತತ್ವಗಳು ಅಂತ ಹೇಳಿದ್ರೆ ಅದು ಲಿಂಗಾಯತ ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಅದು. ಅದನ್ನು ಪ್ರಚಾರ ಮಾಡುವುದರಲ್ಲಿ ನಾವು ಸೋತಿದ್ದೇವೆ ಅಷ್ಟೇ, ಅದನ್ನು ಹೇಳುವುದರಲ್ಲಿ ನಾವು ಸೋತಿದ್ದೇವೆ. ಹಾಗಾಗಿ ಲಿಂಗಾಯತ ಧರ್ಮದ ತತ್ವಗಳು ಪ್ರಚಾರ ಆಗಲಿಲ್ಲ ಈ ದೇಶದೊಳಗಡೆ. ಲಿಂಗಾಯತ ಧರ್ಮದಲ್ಲಿ ಬಹಳ ಮುಖ್ಯವಾದಂತಹ ಅಷ್ಟಾವರಣದಲ್ಲಿ ಬರ್ತಕ್ಕಂತ ಮೊಟ್ಟ ಮೊದಲನೆಯ ಶಬ್ದವೇ ಗುರು. ಎಂಟು ಆವರಣಗಳು ಬರ್ತದೆ, ಮೊದಲನೆಯದು ಗುರು, ಎರಡನೆಯದು ಲಿಂಗ, ಮೂರನೆಯದು ಜಂಗಮ. ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ, ಇದಕ್ಕೆ ಎಂಟು ತತ್ವಗಳು ಅಂತಾರೆ. ತತ್ವ ಅಂದ್ರೆ ಫಿಲಾಸಫಿಕಲ್ ನಾಲೆಡ್ಜ್, ಇರುವಿಕೆ. ಬಹಳ ಅತಿ ಅದ್ಭುತ ಆವರಣಗಳು ಇವೆಲ್ಲ. ಒಟ್ಟು ನಾಲ್ಕು ಆವರಣಗಳಿದೆ, ಅಷ್ಟಾವರಣಗಳು. ನೀವು ಕೇಳಿರೋದು ಒಂದೇ ಅಷ್ಟಾವರಣ. ಎಷ್ಟು ಆವರಣಗಳಿದೆ ಅಂದ್ರೆ ಬ್ರಹ್ಮಾಂಡ ಅಷ್ಟಾವರಣ, ಬಹಿರಂಗದ ಅಷ್ಟಾವರಣ, ಬಾಹ್ಯ ಅಷ್ಟಾವರಣ, ಅಂತರಂಗದ ಅಷ್ಟಾವರಣ. ನೋಡ್ರಿ ಎಷ್ಟು, ನಾಲ್ಕು ಪ್ರಕಾರದ ಅಷ್ಟಾವರಣಗಳಿವೆ. ಒಂದು ಧರ್ಮ ಸ್ಥಾಪನೆ ಮಾಡಬೇಕಾದ್ರೆ ಬಸವಣ್ಣನವರು ಅಷ್ಟು ಸುಲಭವಾಗಿ ಸ್ಥಾಪನೆ ಮಾಡಿಲ್ರಿ. ಬಹಳ ಜನರಿಗೆ ಬಸವಣ್ಣ ಧರ್ಮ ಗುರು ಅಲ್ಲ ಅಂತ ತಿಳ್ಕೊಂಡಾರವ್ರು. ಅವು ಜಾತಿವಾದಿಗಳ ಹತ್ರ ಏನು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಸ್ವಭಾವನೆ ಆಗಿರ್ತದೆ ಜಾತಿವಾದಿ ಸ್ವಾಮಿಗಳಿಗೆ, ಅಥವಾ ಜಾತಿನೇ ಶ್ರೇಷ್ಠ ಅನ್ನೋ ಸ್ವಾಮಿಗಳ ಜೊತೆಯಲ್ಲಿ ಮಾತಾಡೋದು ಕಷ್ಟ ನಮಗೆ. ಇಲ್ಲಿ ಅಷ್ಟಾವರಣಗಳನ್ನ ಯೂನಿವರ್ಸಲ್ ಆಗಿ ತೆಗೆದುಕೊಂಡ್ರು ಶರಣರು. ಬಹಳ ಅತಿ ಅದ್ಭುತವಾದ ಸಬ್ಜೆಕ್ಟ್ ಇದು ಇವತ್ತಿಂದು. ನೋಡಿ ನಾಲ್ಕು ಆವರಣಗಳನ್ನು ಇಟ್ಟಿದ್ದಾರೆ. ನಾವು ಬರೀ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ ಇಷ್ಟೇ ಕೇಳಿದ್ದೇವೆ. ಕೇಳಿದ್ರೆ ಕೇಳಿಲ್ಲ ಅಂದ್ರೆ ಅದನ್ನು ಕೇಳಿಲ್ಲ ಜನ.
ಆದರೆ ಇಲ್ಲಿ ಶರಣರು ಬ್ರಹ್ಮಾಂಡ ಅಷ್ಟಾವರಣ, ಬಹಿರಂಗದ ಅಷ್ಟಾವರಣ, ಬಾಹ್ಯ ಅಷ್ಟಾವರಣ, ಅಂತರಷ್ಟಾವರಣ. ಎಲ್ಲಾದರೂ ಕೇಳಿದಿರ ಇದು? ಸಾಧ್ಯ ಇಲ್ಲ, ಯಾಕಂದ್ರೆ ನಾವು ವಚನಗಳನ್ನು ಓದುವುದಿಲ್ಲ. ಒಂದು ಧರ್ಮ ಸ್ಥಾಪನೆ ಮಾಡಬೇಕಾದ್ರೆ ಶರಣರು ಮೊದಲು 8 ಆವರಣಗಳನ್ನು ತೆಗೆದುಕೊಂಡು ಮೊಟ್ಟ ಮೊದಲಿಗೆ ಅವರು ಗುರು ಅನ್ನುವ ಸ್ಥಾನವನ್ನು ಇಟ್ಟರಲ್ಲಿ. ಹಾಗಾದ್ರೆ ಬಸವಣ್ಣ ಬರುವ ಪೂರ್ವದಲ್ಲಿ ಗುರು ಇರಲಿಲ್ವಾ? ಗುರು ಇತ್ತು. ಲಿಂಗ ಇರಲಿಲ್ವಾ? ಲಿಂಗ ಇತ್ತು. ವಿಭೂತಿ ಇರಲಿಲ್ವಾ? ವಿಭೂತಿ ಇತ್ತು. ಜಂಗಮ ಅನ್ನುವ ಶಬ್ದ ಇರಲಿಲ್ವಾ? ಜಂಗಮ ಅನ್ನತಕ್ಕಂಥ ಶಬ್ದ ಇತ್ತು. ಪ್ರಸಾದ ಇರಲಿಲ್ವಾ? ಮನುಷ್ಯರಿದ್ದ ಮೇಲೆ ಪ್ರಸಾದ ಅನ್ನೋದು ಇರಲೇಬೇಕು. ರುದ್ರಾಕ್ಷಿ ಇರಲಿಲ್ವಾ? ಇತ್ತು. ಮಂತ್ರ ಇರಲಿಲ್ವಾ? ಇತ್ತು. ಹಾಗಾದರೆ ಬಸವಣ್ಣ ಬರುವ ಪೂರ್ವದಲ್ಲಿ ಇವೆಲ್ಲವೂ ಇದ್ದ ಮೇಲೆ ಪುನಃ 8 ಆವರಣಗಳನ್ನು ತಂದು ಹೊಸ ಧರ್ಮವನ್ನು ಸ್ಥಾಪನೆ ಮಾಡುವ ಅವಶ್ಯಕತೆ ಏನಿತ್ತು? ಬಸವಣ್ಣ ಬರುವ ಪೂರ್ವದಲ್ಲಿ ಗುರು ಇತ್ತು. ಆದರೆ ಬಹಳ ಚೆನ್ನಾಗಿ ಗಮನಿಸ್ಕೊಳ್ಬೇಕು ನೀವು, ಸಾಹಿತ್ಯ ಪರಂಪರೆಯವರು, ಸಂಶೋಧನೆಯ ಪರಂಪರೆಯವರು ಮತ್ತು ಗುರು ಪರಂಪರೆಯವರು, ವಿರಕ್ತ ಪರಂಪರೆಯವರು, ವೇದಾಂತ ಪರಂಪರೆಯವರು, ವಾಟ್ ಈಸ್ ದ ಡಿಫ್ರೆಂಟ್ ಆಫ್ ದ ಶರಣ ಧರ್ಮ?